ನಾಳೆ ಮಧ್ಯಾಹ್ನ 3 ಗಂಟೆಗೆ ದರ್ಬಾರ್ ಹೈಸ್ಕೂಲಿನ ಗ್ರೌಂಡ್ನಲ್ಲಿ ಈ ಕೃಷ್ಣಾಚಾರ್ಯರ ಸಮಾವೇಶ ನಡೀತಾ ಇದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ರಂದೀಪ್ ಸಿಂಗ್ ಸುರ್ಜೇವಾಲ ಅವರು, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು, ಡಿ ಕೆ ಹರಿಪ್ರಸಾದ್ ಅವರು, ಪರಮೇಶ್ವರ್ ಅವರು, ಎಚ್ ಕೆ ಪಾಟೀಲ್ರು, ಇನ್ನೂ ಅನೇಕರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, 5 ಜಿಲ್ಲೆಗಳ ಕೃಷ್ಣಾಚಲ ನೆನಪಿಸಿಕೊಳ್ಳುವಂಥ ಎಲ್ಲ ಯೋಜನೆಗಳ ಶಾಸಕರು, ಮಾಜಿ ಶಾಸಕರು, ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಿ ಭಾಳಷ್ಟು ವಿಚಾರಗಳನ್ನ, ಈ ಬಿ ಜೆ ಪಿಯ ವೈಫಲ್ಯಗಳನ್ನ, ಕಾಂಗ್ರೆಸ್ ಪಕ್ಷದ ಮಾಡಿದ ಸಾಧನೆಗಳನ್ನ, ಮತ್ತು ಈ ಕೃಷ್ಣ ಯು ಕೆ ಪಿ ಹಂತ 3 ಇದನ್ನು ಮುಕ್ತಾಯಗೊಳಿಸಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ರೂಪುರೇಷೆ ಏನಿದೆ, ಬದ್ಧತೆ ಏನಿದೆ, ಅದನ್ನು ಕೂಡ ನಾಳೆ ನಾವು ಇಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಮತಗಟ್ಟೆ ಅಲ್ಲ, ನಾವು ನೋಡಿದಂತೆ ನಡೆದಿದ್ದೇವೆ. ಮುಂದೇನು ಕೂಡ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಕೂಡ ಹೇಳ್ತಾ ಇದ್ದೀವಿ. ಬಿ ಜೆ ಪಿ ವೈಫಲ್ಯಗಳನ್ನು ಹೇಳ್ತಾ ಇದ್ದೀವಿ, ಅದೆಲ್ವಾ ನಾಳೆ ಬಂದು ಅಲ್ಲಿ ಕೇಳ್ರಿ, ಕೇಳಿದ ಮೇಲೆ ನೀವು ಅದನ್ನ ರಮೇಶ್ ಜಿಗಜಿಣ್ಣಿ ಅವ್ರಿಗೆ, ಅವ್ರು ಬಹಳ ಮೇಧಾವಿ ಅಭಿವೃದ್ಧಿ ಹರಿಕಾರರು, ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಸ್ವಲ್ಪ ಏನಾದ್ರೂ ಮಾಹಿತಿ ಕೇಳ್ಬಿಟ್ರೆ, ಇದು ಕೃಷ್ಣ ಬಗ್ಗೆ ಡ್ಯಾಮ್ ಹೈಟ್ ಎಷ್ಟು ಅದ, ಏನದ, ಎಷ್ಟು ನೀರದ, ಏನು ಎಂತ ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ನಾಲ್ಕೈದು ಪ್ರಶ್ನೆ ಬಂದ್ರೆ ನಿಮಗೆ ಗೊತ್ತಾಗ್ತಿತ್ತಲ್ಲ ಸರ್. ಸರ್, ಪ್ರಮುಖವಾಗಿ ನಿಮ್ಮದೇ ಪಕ್ಷದ ಶಾಸಕರೊಬ್ಬರು ಗೋವಿಂದ ಕಾರಜೋಳನ್ನು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವ್ರಿಗೆ ಏನ್ ಅನಿಸಿದೆ ಅವರನ್ನು ಹೇಳಿದ್ದಾರೆ, ನಿಮ್ಮ ಪಕ್ಷದ ಶಾಸಕರಾಗಿರೋದ್ರಿಂದ ಅವರು ಕುರಿತಾಗಿ ಹೊಗಳಿದ್ದಾರೆ ಸರ್. ಅದು ಅದ್ರ ಬಗ್ಗೆ ಅದ್ರ ಬಗ್ಗೆ ಏನಾದರೂ ನಮ್ಮ ಗಮನಕ್ಕಿದೆ, ಅದು ಸೂಕ್ತ ಇದರಲ್ಲಿ ಚರ್ಚೆ ಆಗುತ್ತೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆಯವರು ಮತ್ತು ಬಾದಶಾ, ರಾಯಕೊಪ್ಪಳ, ರಾಯಚೂರ, ಆಮೇಲೆ ಬಾಗಲಕೋಟೆ ಬರ್ತಾರೆ ಜನ ಬರ್ತಾರೆ. ರಾಜನಾಥ್ ಕೆರೆ ತುಂಬ